The SCF and LCM of two numbers are 12 and 336 respectively. If one of the number is 84, the other is. ಅಂದರೆ ಇಲ್ಲಿ ಎಚ್ ಎಫ್ ಎಲ್ ಸಿ ಎಮ್ ಬೆಲೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಬೆಲೆಯನ್ನು ಕೊಟ್ಟಿದ್ದಾರೆ, ನಾವು ಇನ್ನೊಂದು ಸಂಖ್ಯೆಯ ಬೆಲೆಯನ್ನು ಕಂಡುಹಿಡಿಬೇಕು. ಈ ಯಾವುದರ ಬೆಲೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮೊದಲು ಬರ್ಕೋಬೇಕು, ನಂತರ ಯಾವುದನ್ನು ಕಂಡುಹಿಡಿಬೇಕು ಅನ್ನೋದನ್ನು ತಿಳ್ಕೊಂಡು. ಇಲ್ಲಿ ಎಸ್ ಎಫ್ ಬೆಲೆ ಕೊಟ್ಟಿದ್ದಾರೆ, ಎಷ್ಟಿದೆ ನೋಡ್ರಿ, 12. ಆಮೇಲೆ ಎಲ್ ಸಿ ಎಮ್ ಬೆಲೆಯನ್ನು ಕೊಟ್ಟಿದ್ದಾರೆ, ಅದು 336. ಎಲ್ ಸಿ ಎಮ್ ಈಕ್ವಲ್ ಟು 336 ಇದೆ. ಹಾಗೆ ಮೊದಲನೇ ಸಂಖ್ಯೆಯ ಬೆಲೆಯನ್ನು ಕೊಟ್ಟಿದ್ದಾರೆ, ಫಸ್ಟ್ ನಂಬರ್ ಎ ಈಕ್ವಲ್ ಟು 84 ಕೊಟ್ಟಿದ್ದಾರೆ. ಇನ್ನು ನಾವು ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಬೇಕು, ಅಂದರೆ ಬಿ ಬೆಲೆಯನ್ನು ಕಂಡುಹಿಡಿಬೇಕು. ಬಿ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ಬಳಸುವಂಥ ಸೂತ್ರ ಯಾವುದು ಅಂತಂದರೆ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಎ ಇಂಟು ಬಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಈ ಸೂತ್ರದಲ್ಲಿ ನಾವು ಏನು ಮಾಡಬೇಕು, ಕೊಟ್ಟಂಥ ಬೆಲೆಗಳನ್ನು ತುಂಬ್ಕೋಬೇಕು. ಈಗ ಎ ಬೆಲೆ ಎಷ್ಟಿದೆ, 84 ಇಂಟು ಬಿ ಬೆಲೆ ಗೊತ್ತಿಲ್ಲ, ಅದರ ಬೆಲೆಯನ್ನು ಕಂಡುಹಿಡಿಬೇಕು ನಾವು. ಆದ್ದರಿಂದ ಬಿಯನ್ನು ಹಾಗೆ ಬರ್ಕೊತೀವಿ, ಈಕ್ವಲ್ ಟು ಎಲ್ ಸಿ ಎಮ್ ಎಷ್ಟಿದೆ, 336 ಇಂಟು ಎಚ್ ಎಫ್ ಬೆಲೆ 12. ಬೆಲೆಯನ್ನು ತುಂಬಿದ್ದಾಯಿತು. ಈಗ ಯಾವುದ್ರ ಬೆಲೆಯನ್ನು ಕಂಡುಹಿಡಬೇಕು ನಾವು, ಬಿ ಬೆಲೆ. ಬಿ ಈಕ್ವಲ್ ಟು 336 ಇಂಟು 12. ಇವಾಗ 84 ಬಿ ಐತಲ್ಲ, ಈಗ ಬಿ ಇಲ್ಲಿ ಬರ್ಕೊಂಡ್ವಿ, 84 ನಾವು ಬಲಗಡೆಗೆ ತೆಗೆದುಕೊಂಡು ಹೋಗಬೇಕು. ಬಲಗಡೆಯನ್ನು ತೆಗೆದುಕೊಂಡು ಹೋದಾಗ ಅದು ಡಿನಾಮಿನೇಟರ್ದಲ್ಲಿ ಬರೀಬೇಕು. 84 ಈಕ್ವಲ್ ಟು, ಈಗ ಇದನ್ನು ಸುಲಭ ರೂಪಕ್ಕೆ ತರಬೇಕು, ಸಿಂಪ್ಲಿಫೈಯಿಂಗ್ ದಿಸ್ ಇಕ್ವೇಷನ್. ಈಗ ನಾವೇನು ಮಾಡೋಣ, 12 ಭಾಗಿಸೋಣ. 12 × 7 = 84, 7 × 7 = 28, ಇಲ್ಲಿ 56 ಆಯಿತು, 7 × 8 = 56 ಅಂದರೆ 336 7 ಪೂರ್ಣವಾಗಿ ಭಾಗವಹಿತು. ಈಗ ನಮಗೆ ಎಷ್ಟು ಬೆಲೆ ಬಂತು, 48. ಆದ್ದರಿಂದ ಎರಡನೇ ಸಂಖ್ಯೆಯಾದ ಬಿ ಬೆಲೆಯು ಎಷ್ಟಾಯಿತು, 48 ಇದೆ ಆನ್ಸರು. ಇಲ್ಲಿ 4 ಆಪ್ಷನ್ ಕೊಟ್ಟರಲ್ರಿ, ಅದರಲ್ಲಿ 48 ಇದೆ ಉತ್ತರದಲ್ಲಿ, ಎರಡನೇ ಉತ್ತರ 48 ಸರಿ. ಇದನ್ನು ಗುರುತು ಹಾಕ್ಬೇಕು ನಾವು. ಧನ್ಯವಾದಗಳು.